ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಅಂತ. ನಾನು ಸಿಐಎಂಎಸ್ ಎಂಬಿಎ ಕಾಲೇಜ್ ಜಯನಗರ ಬ್ಯಾಂಗ್ಳೂರ್, ಅಂದ್ರೆ ಕಮ್ಯುನಿಟಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಸಿಐಎಂಎಸ್ ಕಾಲೇಜ್ ಜಯನಗರ್ ಬ್ಯಾಂಗ್ಳೂರ್ ಅಲ್ಲಿ ಪ್ಲೇಸ್ಮೆಂಟ್ ಅಂಡ್ ಅಡ್ಮಿಷನ್ ಆಫೀಸರ್ ಆಗಿದ್ದೀನಿ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಪಿಜಿಸಿಟಿ ಅಪ್ಲಿಕೇಶನ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಇಂಗ್ಲಿಷ್ ಅಲ್ಲಿ ಇದನ್ನ ರೆಕಾರ್ಡ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡಿದೀನಿ ಕೂಡ. ಸುಮಾರು ಜನ ಅದನ್ನ ನೋಡಿದ್ದಾರೆ, ಅವ್ರಿಗೆ ಅದರಿಂದ ಹೆಲ್ಪ್ ಕೂಡ ಆಗಿದೆ ಅಂತ ನನಗೆ ತಿಳಿಸಿದ್ದಾರೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ರೂರಲ್ ಏರಿಯಾ ಸೈಡ್ ಅಲ್ಲಿ ಇರುವಂತ ಮಕ್ಕಳುಗಳಿಗೆ ಕನ್ನಡದಲ್ಲಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಇದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ನಿಮ್ಗೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ಎಂಟೆಕ್, ಎಂಸಿಎ ಮತ್ತೆ ಎಂಬಿಎ ಈ ಎಕ್ಸಾಮ್ಸ್ ರಿಲೇಟೆಡ್ ಗೆ ಎಂಟ್ರೆನ್ಸ್ ಟೆಸ್ಟ್ ನ 8th and 9th of August 2020 ಅಲ್ಲಿ ನಡೆಸ್ತಾ ಇದ್ದಾರೆ. ಸೊ ಅದನ್ನ ಸುಮಾರು ಜನಕ್ಕೆ ಡೌಟ್ಸ್ ಇದೆ, ಕನ್ಫ್ಯೂಷನ್ಸ್ ಇದೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೆಇಎ ವೆಬ್ಸೈಟ್ ಅಲ್ಲೂ ಚೆಕ್ ಮಾಡ್ಕೋಬಹುದು. kea.kar.nic.in ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನಿಮ್ಗೆ ಈಗ ಏನಾದ್ರು ಬೇರೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ದು, ಎಂಬಿಎ ಅಡ್ಮಿಷನ್ಸ್ ರಿಲೇಟೆಡ್ ಡೀಟೇಲ್ಸ್ ಬೇಕಿದ್ರೆ, ನಮ್ ಕಾಲೇಜ್ ಡೀಟೇಲ್ಸ್ ಬೇಕಿದ್ರು, ನನ್ನ ನಂಬರ್ ಇದು ವಿಡಿಯೋ ಕೆಳಗಡೆ ಎಂಟ್ರಿ ಮಾಡಿದೀನಿ. ಸೊ ನೀವು ಅದಕ್ಕೆ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾ ಕ್ಲಾರಿಫೈ ಮಾಡ್ಕೋಬಹುದು. ಸೊ ಇವಾಗ ಶುರು ಮಾಡೋಣ. ಸೊ ಫಸ್ಟ್ ನೀವು ಕೆಇಎ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟ್ ನ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಳಿ. ನಿಮ್ದು ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಮತ್ತೆ ನಿಮ್ದು ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್, ಲೆಫ್ಟ್ ಹ್ಯಾಂಡ್ ಎಡಗಡೆ ಕೈದು ಬೆರಳದು ತಂಬದು ಇಂಪ್ರೆಷನ್, ಅದು ನೀವು ಪೆನ್ ನಲ್ಲಿ ಇಂಕ್ ಪೆನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಅಥವಾ ಇಂಕ್ ಪ್ಯಾಡ್ ಇರತ್ತಲ್ಲ ಅದರಲ್ಲಿ ಮಾರ್ಕ್ ಮಾಡ್ಕೊಂಡು ಒಂದು ವೈಟ್ ಪೇಪರ್ ಮೇಲೆ ಸೀಲ್ ಹೊತ್ತಿ ಅದನ್ನ ಫೋಟೋ ತೆಗೆದು ಕ್ರಾಪ್ ಮಾಡಿ ಇಟ್ಕೊಳ್ಳಿ. ಸಿಗ್ನೇಚರ್ ಕೂಡ ಹಾಗೇನೆ, ಒಂದು ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿ ಅದು ಫೋಟೋ ತೆಗೆದು ಕ್ರಾಪ್ ಮಾಡಿ ಇಟ್ಕೊಳ್ಳಿ. ಬಟ್ ಒಂದ್ ಇಂಪಾರ್ಟೆಂಟ್ ಏನಂದ್ರೆ ಆ ಮೂರು ಫೋಟೋ ಸಿಗ್ನೇಚರ್ ಮತ್ತೆ ತಮ್ ಇಂಪ್ರೆಷನ್ ಮೂರು ಫೋಟೋಗಳು ಸಪರೇಟ್ ಸಪರೇಟ್ ಆಗಿರ್ಬೇಕು. ಜೊತೆಗೆ 40 KB ಅದ್ರ ಸೈಜ್ ಅಂತ ನಾವೇನ್ ಹೇಳ್ತೀವಿ ಅದು 40 KB ಒಳಗಡೆ ಇರಬೇಕು, ಇಲ್ಲ 5 KB ಗಿಂತ ಜಾಸ್ತಿ ಇರಬೇಕು. 5 KB ಗಿಂತ ಕಮ್ಮಿ ಇದ್ರೆ ಅದ್ರ ಕ್ಲಾರಿಟಿ ಇರಲ್ಲ, ಸೊ ಅದು ಅಪ್ಲೋಡ್ ಆಗಲ್ಲ. 40 KB ಗಿಂತ ಜಾಸ್ತಿ ಆದ್ರೆ ಅದು ಸೈಜ್ ದೊಡ್ಡದಾಗುತ್ತೆ, ಅದು ಕೂಡ ಅಪ್ಲೋಡ್ ಆಗಲ್ಲ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ, 5 KB ಗಿಂತ ಜಾಸ್ತಿ, 40 KB ಗಿಂತ ಕಮ್ಮಿ. ಸೊ ಇದು ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಒಂದ್ಸಲಿ ನೀವು ಲಾಗಿನ್ ಆಗಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಬೇಕಾದ್ರೆ ಅವಾಗ ನೀವು ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ನಿಮ್ಗೆ ಡಿಲೇ ಆಗುತ್ತೆ, ಅದಕ್ಕೋಸ್ಕರ ಮುಂಚೆನೆ ಮಾಡಿಟ್ಕೋಬಿಡಿ. ಸೊ ಇವಾಗ ನಾನು ಇವಾಗ ನಿಮ್ಗೆ ಡೈರೆಕ್ಟ್ ಆಗಿ ಕೆಇಎ ವೆಬ್ಸೈಟ್ ಹೇಗೆ ಹೋಗೋದು ಅಂತ ತಿಳಿಸ್ಕೊಡ್ತೀನಿ. ಸೊ kea.kar.nic.in ಇಲ್ಲಿ ಹೋಗ್ಬಿಟ್ಟು ಸೊ ನಿಮ್ಗೆ ಈ ಪೇಜ್ಗೆ ಹೋದಾಗ, ಹೋಮ್ ಪೇಜ್ಗೆ ಹೋದಾಗ ನಿಮ್ಗಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಕಂಫರ್ಟಬಲ್ ಆಗಿರೋ ಲ್ಯಾಂಗ್ವೇಜ್ ನ ನೀವು ತಗೊಂಡು ಮಾಡ್ಬೋದು. ಸೊ ಇಲ್ಲಿ PGCET ಆನ್ಲೈನ್ ಅರ್ಜಿ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೊ ಫಸ್ಟ್ ಟೈಮ್ ರಿಜಿಸ್ಟರ್ ಆಗೋರ್ಗೆ ಇಲ್ಲಿ ಕ್ಲಿಕ್ ಮಾಡ್ಬೇಕು, ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇರೋದು ಫಸ್ಟ್ ಟೈಮ್ ಲಾಗಿನ್ ಆಗೋರ್ಗೆ. ಒಂದ್ಸಲಿ ನೀವು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲ್ ಎಲ್ಲ ಮಾಡಿದ್ಮೇಲೆ ಡೈರೆಕ್ಟ್ ಆಗಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಮಾಡ್ಕೋಬಹುದು. ಸೊ ನಿಮ್ಗೆ ಇಲ್ಲೇ ತೋರಿಸ್ತಾ ಇದಾರೆ, 15th ಇಂದ ಶುರು ಆಗಿದೆ ಆಲ್ರೆಡಿ, ಒಂದ್ ವಾರ ಆಯ್ತು, 28th ವರೆಗೂ ಈ ಡೇಟ್ ಇದೆ. ನಿಮ್ಗೆ ಪೇ ಮಾಡೋದಕ್ಕೆ ಬ್ಯಾಂಕ್ ಅಲ್ಲಿ 30th ವರೆಗೂ ಟೈಮ್ ಇರುತ್ತೆ. ಸೊ ಲೇಟ್ ಮಾಡಬೇಡಿ ಆದಷ್ಟು, 25-26 ಒಳಗಡೆ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡ್ಬಿಟ್ಟು 28 ಒಳಗಡೆ ಪೇಮೆಂಟ್ ಮಾಡೋದಕ್ಕೆ ನೋಡಿ. ಓಕೆನಾ? ಸೊ ಲೆಟ್ಸ್ ಬಿಗಿನ್. ಇಲ್ಲಿ ಫಸ್ಟ್ ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಸಿಟಿಜನ್ ಆಫ್ ಇಂಡಿಯಾ, ಎಸ್, ಆಲ್ಮೋಸ್ಟ್ ಕರ್ನಾಟಕ ಇದು ಅಪ್ಲೈ ಮಾಡೋರೆಲ್ಲ ಸಿಟಿಜನ್ ಆಫ್ ಇಂಡಿಯಾನೇ ಇರ್ತಾರೆ. ಅಕಸ್ಮಾತ್ ನೀವು ಹೊರ ದೇಶದವರಾಗಿದ್ರೆ ಅದು ಕೂಡ ನೀವು ಫಿಲ್ ಮಾಡ್ಬೋದು, ಬಟ್ ನೀವು ನಾನ್ ಕರ್ನಾಟಕ ಸ್ಟೂಡೆಂಟ್ ಬರ್ತೀರಾ. ಇಲ್ಲಿ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ಇನ್ನೊಂದು ನೋಟ್ ಮಾಡ್ಕೋಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು SC/ST ಕ್ಯಾಟಗರಿ 1 ಅವ್ರಿಗೆ 45% ಮಿನಿಮಮ್ ಇರಲೇಬೇಕು, 45% ಮಿನಿಮಮ್ ಇರಲೇಬೇಕು ಡಿಗ್ರಿಲಿ. ಆಮೇಲೆ ಇನ್ ಮಿಕ್ಕಿದ ಕ್ಯಾಟಗರಿ 2A, 2B, 3A, 3B ಜನರಲ್ ಮೆರಿಟ್ ಅವ್ರಿಗೆ ಮಿನಿಮಮ್ 50% ಇರಲೇಬೇಕು. ಸುಮಾರು ಜನ 6th semester ಎಕ್ಸಾಮ್ಸ್ ಬರೀತಾ ಇದೀರ, ಕನ್ಫ್ಯೂಷನ್ಸ್ ಇರುತ್ತೆ, ನಥಿಂಗ್ ಟು ವರಿ. ಈಗ 5th semester ವರೆಗೂ ನಿಮ್ದು ಏನ್ ಪರ್ಸೆಂಟೇಜ್ ಅಗ್ರಿಗೇಟ್ ಇದೆಯೋ ಅದ್ರ ಬೇಸಿಸ್ ಮೇಲೆ ನೀವು ಅಪ್ಲೈ ಮಾಡ್ಬೋದು. 6th semester ಎಕ್ಸಾಮ್ಸ್ ನಡೆಯುತ್ತೆ, ರಿಸಲ್ಟ್ಸ್ ಬರುತ್ತೆ, ನಿಮ್ಗೆ ಅದ್ರ ಬಗ್ಗೆ ಯಾವುದೇ ತರ ಟೆನ್ಷನ್ ಬೇಡ. ಸೊ ನೀವು ಮಾತ್ರ ಅಪ್ಲೈ ಮಾಡೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸೊ ಇಲ್ಲಿ ನಾನು ಇವಾಗ ನಿಮ್ಗೆ ಇದು ಡೀಟೇಲ್ಸ್ ನಾನು ಏನ್ ಕೊಡ್ತಾ ಇದೀನಿ, ಇದು ಜಸ್ಟ್ ನಂದೊಂದು ಅಷ್ಟು ಸುಮ್ಮನೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಸೊ ನೀವು ಇದರಲ್ಲಿ ನಿಮ್ಮ ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ಸ್ ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಕೊಡಬೇಕು. ಅಂಡ್ ಇಲ್ಲಿ ರೆಡ್ ಕಲರ್ ಮಾರ್ಕ್ ಅಲ್ಲಿ ಮೆನ್ಷನ್ ಮಾಡಿದಾರೆ ನೋಡಿ, ಆಸ್ ಪರ್ SSLC ಅಥವಾ 10th marks ಕಾರ್ಡ್ ಅಲ್ಲಿ ಏನಿದೆಯೋ ಅದ್ರ ಪ್ರಕಾರನೇ ನಿಮ್ ಹೆಸರು, ನಿಮ್ ತಂದೆ ಹೆಸರು, ತಾಯಿ ಹೆಸರು ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರನೇ ಇರಬೇಕು. ಸೊ ಇವಾಗ ನಾನು ಇಲ್ಲೊಂದು ಡೈರೆಕ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ.
ಸೊ ನನ್ನ ಹೆಸರು ಐ ಮೀನ್ ಸ್ಟೂಡೆಂಟ್ ಹೆಸರು, ಫಾದರ್ ಹೆಸರು, ಮದರ್ ಹೆಸರು ಕೊಟ್ಟಾಗಿದೆ. ಸೊ ಫಾದರ್ದು ನೇಟಿವ್ ಪ್ಲೇಸ್ ಏನಿದೆ ಅದನ್ನ ಮೆನ್ಷನ್ ಮಾಡಿ ಇಲ್ಲಿ, ಜೆಂಡರ್ ಮೆನ್ಷನ್ ಮಾಡಿ, ಮತ್ತೆ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಫಸ್ಟ್ ಇಯರ್ ಬರುತ್ತೆ, ಆ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಿಂಗೆ ಕ್ಲಿಕ್ ಮಾಡಿ ನಿಮ್ಮ ಡೇಟ್ ಆಫ್ ಇಯರ್ ಏನಿದೆ ಅದನ್ನ ತಗೊಳ್ಳಿ ಫಸ್ಟು, ಆಮೇಲೆ ಮಂತು, ಆಮೇಲೆ ಡೇಟು. ಇದಾದ್ಮೇಲೆ ನೆಕ್ಸ್ಟ್ ಇಮೇಲ್ ಐ ಡಿ, ನಿಮ್ದು ಇಮೇಲ್ ಐ ಡಿ ಕೊಡಬೇಕು. ಸೊ ಇಲ್ಲಿ ಕೂಡ ನೀವು ತುಂಬಾ ಹುಷಾರಾಗಿರ್ಬೇಕು, ಇಮೇಲ್ ಐ ಡಿ ರಾಂಗ್ ಆಗ್ಬಾರ್ದು, ಯಾಕಂದ್ರೆ ಅದು ಮೇನ್ ಇರುತ್ತೆ, ನಾಳೆ ದಿನ ನಿಮ್ಗೆ ಅಲ್ಲಿ ಲಿಂಕ್ ಡೀಟೇಲ್ಸ್ ಎಲ್ಲ ಕಳಿಸ್ಬೋದು ಅವರು. ಸೊ ಅದರಿಂದ ಕರೆಕ್ಟ್ ಆಗಿರೋ ಇಮೇಲ್ ಐ ಡಿಸ್ನ ಕೊಡಿ, ಅಂಡ್ ಯೂಸರ್ ನೇಮ್ ಐಡಿಗೆ ಇಮೇಲ್ ಐ ಡಿನ ಇಡಿ, ಸೊ ದಟ್ ಅದು ನಿಮ್ಗೆ ಈಸಿ ಆಗುತ್ತೆ. ಪಾಸ್ವರ್ಡ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ಟಿಕ್ಸ್ ಇರಬೇಕು, ಅದರಲ್ಲಿ ಆಲ್ಫಾಬೆಟ್ಸ್, ಕ್ಯಾಪಿಟಲ್ ಲೆಟರ್ಸ್, ಆಲ್ಫಾಬೆಟ್ಸ್, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಈ ಅಟ್ ದ ರೇಟ್ ಆಶು ಈ ತರ ಎಲ್ಲ ಇರತ್ತಲ್ಲ, ಸ್ಪೆಷಲ್ ಕ್ಯಾರೆಕ್ಟರ್ ಒಂದ್ ಇರ್ಲೇಬೇಕು, ನಂಬರ್ಸ್ ಒಂದ್ ಇರ್ಲೇಬೇಕು ಮಿನಿಮಮ್, ಆಲ್ಫಾಬೆಟ್ಸ್ ಇರ್ಲೇಬೇಕು ಕಂಪಲ್ಸರಿ. ಸೊ ಆ ತರ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ. ಮತ್ತೆ ಅದೇ ತರ ರೀ ಎಂಟರ್ ಮಾಡಿ, ಸೊ ದಟ್ ಅದು ರಾಂಗ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ತೋರಿಸ್ಬಿಡುತ್ತೆ, ನೀವೇನಾದ್ರೂ ಸರಿಯಾಗಿ ಇದು ಮಾಡಿದ್ರೆ ಹೊಸ ಪಾಸ್ವರ್ಡ್ ಅದ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾಯ್ತು. ನೆಕ್ಸ್ಟ್ ಈಗ ಇಲ್ಲಿ ಪಿ ಜಿ ಕೋರ್ಸ್ ನೀವು ಯಾವ್ದಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೋದು. ನಾನು ಸದ್ಯಕ್ಕೆ ಎಂ ಬಿ ಎ ಅಂತ ಕೊಟ್ಟಿದ್ದೀನಿ, ಎಂ ಬಿ ಎ ಫುಲ್ ಟೈಮು. ಮೊಬೈಲ್ ನಂಬರ್ ಕೊಡಿ, ಅದಾದ್ಮೇಲೆ ಸೀಕ್ರೆಟ್ ಕ್ವೆಶನ್, ನಿಮ್ಗೆ ಯಾವ್ದು ಕಂಫರ್ಟಬಲ್, ನಿಮ್ಗೆ ಯಾವ್ದು ನೆನ್ಪಿಟ್ಕೊಳಕ್ ಈಸಿ ಆಗುತ್ತೆ, ಯಾಕಂದ್ರೆ ನಾಳೆ ದಿನ ಏನಾದ್ರು ಪಾಸ್ವರ್ಡ್ ಮರ್ತ್ ಬಿಟ್ರೆ ಈ ಸೀಕ್ರೆಟ್ ಕ್ವೆಶನ್ ನೀವು ಕೊಟ್ಟು ನೀವು ಅದು ಪಾಸ್ವರ್ಡ್ ಇದೇನ್ ನೆನ್ಪಿದ್ಯೋ ಅದು ಹಾಕಿದ್ರೆ ನಿಮ್ಗೆ ಪಾಸ್ವರ್ಡ್ ರೀಸೆಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸೀಕ್ರೆಟ್ ಕ್ವೆಶನ್ ನಿಮಗೆ ನೆನ್ಪಿಟ್ಕೊಳ್ಳೋ ಅಂತದನ್ನ ಕೊಡ್ಬೇಕಾಗುತ್ತೆ. ಸೊ ಈಗ ಸದ್ಯಕ್ಕೆ ಫಸ್ಟ್ ನೀವು ರಿಜಿಸ್ಟರ್ ಆಗಿದ್ದೀರಾ ಅಷ್ಟೇನೆ, ಈಗ ಅಪ್ಲಿಕೇಶನ್ ಫಾರ್ಮ್ ನ ನೆಕ್ಸ್ಟ್ ಫಿಲ್ ಮಾಡ್ಬೇಕು. ಸೊ ನಿಮ್ಗೆ ಮೆಸೇಜ್ ಕೂಡ ಬಂದಿರುತ್ತೆ, ಅಪ್ಲಿಕೇಶನ್ ನಂಬರ್ ಮೆಸೇಜ್ ಬಂದಿರುತ್ತೆ. ಸೊ ಇವಾಗ ನಾವು ಲಾಗಿನ್ ಆಗೋಣ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು. ಸೊ ಇಲ್ಲಿ ನೀವು ಇಮೇಲ್ ಐ ಡಿ ಏನ್ ಕೊಟ್ಟಿದ್ದೀರಾ ಅದನ್ನ ಟೈಪ್ ಮಾಡಿ, ಅದಾದ್ಮೇಲೆ ಪಾಸ್ವರ್ಡ್. ಸೊ ಪಾಸ್ವರ್ಡ್ ನ ನಿಮ್ಗೆ ನೆನ್ಪಿರಲ್ಲ, ಮರ್ತೋಗ್ಬಿಡ್ತೀನಿ ಅಂದ್ರೆ ದಯವಿಟ್ಟು ಒಂದ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ, ನೀವೇನ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದೀರಾ ಅದನ್ನ, ಅಥವಾ ನಿಮ್ ಮೆಸೇಜ್ ಅಲ್ಲಿ ಎಲ್ಲ ಒಂದ್ ಕಡೆ ಕಳಿಸ್ಕೊಂಡಿರಿ, ಸೊ ದಟ್ ನಿಮ್ಗೆ ಅದು ಈಸಿ ಆಗುತ್ತೆ. ಪಾಸ್ವರ್ಡ್ ಈಗ ನಾನು ಇಲ್ಲಿ ಕೊಟ್ಟಿದ್ದೀನಿ, ಜೊತೆಗೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಸೆಕ್ಯೂರಿಟಿ ಕೋಡ್ ಏನಿದೆಯೋ ಅದನ್ನ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಸೊ ಅದು ಕೂಡ ನಿಮ್ಗೆ ಅಕಸ್ಮಾತ್ ಸೆಕ್ಯೂರಿಟಿ ಕೋಡ್ ಕ್ಲಿಯರ್ ಇಲ್ಲ ಅಂದ್ರೆ, ಈಗ ನನಗೆ ಅದು ಕ್ಲಿಯರ್ ಇರಲಿಲ್ಲ, ಅದಕ್ಕೆ ನಾನು ಇದು ಮತ್ತೆ ರಿಫ್ರೆಶ್ ಮಾಡಿದೆ, ಹೊಸದ್ ಬಂತು. ಸೊ ಲಾಗಿನ್ ಆಗಿದೆ. ಸೊ ಲಾಗಿನ್ ಆಗಿದ ತಕ್ಷಣ ನಿಮ್ ಪೇಜ್ ಹೀಗಿರುತ್ತೆ. ಸೊ ಇನಿಷಿಯಲ್ ನೀವೇನ್ ಡೀಟೇಲ್ಸ್ ಕೊಟ್ಟಿರ್ತೀರಾ ಅದು ಫಿಕ್ಸ್ಡ್, ಅದ್ರಲ್ಲಿ ನೀವು ಯಾವ್ದೇ ತರ ಎಡಿಟ್ ಮಾಡಕ್ ಆಗಲ್ಲ ಇಲ್ಲಿ. ಸೊ ಇಲ್ಲಿ ಕರ್ನಾಟಕ 7 ಕ್ವೆಶನ್ ವರ್ಗೂ ಅದು ಫಿಕ್ಸ್ ಆಗೋಗಿರುತ್ತೆ. ಸೊ ದಯವಿಟ್ಟು ನಿಮ್ ಡೇಟ್ ಆಫ್ ಬರ್ತ್ ನ ಕರೆಕ್ಟ್ ಆಗಿ ಕೊಡಿ, ತಪ್ಪು ಮಾಡಕ್ ಹೋಗ್ಬೇಡಿ, ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮಿಕ್ಕಿದ ಡೀಟೇಲ್ಸ್ ಅಂತ ಕೊಡ್ತಾ ಹೋಗಿ. ಸೊ ಅಕಸ್ಮಾತ್ ಮ್ಯಾರಿಡ್ ಆಗಿದ್ರೆ ಸ್ಪೌಸ್ ನೇಮ್ ಕೊಡಿ, ಮ್ಯಾರಿಡ್ ಇಲ್ಲ ಅಂದ್ರೆ ಸಿಂಗಲ್ ಕೊಡಿ. ನಿಮ್ ಆನ್ಯುಯಲ್ ಇನ್ಕಮ್ ಏನಿದೆ ಅದನ್ನ ನಿಮ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅದ್ ಮಾಡ್ಕೊಳ್ಳಿ. ಕ್ಯಾಟಗರಿ 10th ಒಂದ್ ಬಂದ್ಬಿಟ್ಟು ಕ್ಯಾಟಗರಿ. ಸೊ ನಿಮ್ದು ಎಸ್ ಸಿ ಎಸ್ ಟಿ ಕ್ಯಾಟಗರಿ 1, 2A, 2B, 3A, 3B ಅದೇನಿದೆಯೋ ಇಲ್ಲಿ ಕೊಡ್ಬೇಕಾಗುತ್ತೆ. ಎಸ್ ಸಿ ಎಸ್ ಟಿ ಆದ್ರೆ ಆರ್ ಡಿ ನಂಬರ್ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ. ಬೇರೆ ಯಾವ್ದೇ ಕ್ಯಾಟಗರಿ ಆದ್ರೂ ಆರ್ ಡಿ ನಂಬರ್ ಏನ್ ಕಂಪಲ್ಸರಿ ಇರಲ್ಲ ಇವಾಗ, ಬಟ್ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಸಬ್ಮಿಟ್ ಮಾಡ್ಲೇಬೇಕು. ಸೊ ಇಲ್ಲಿ ನೀವು ಕ್ಯಾಟಗರಿ ಮತ್ತೆ ನಿಮ್ದು ಕ್ಯಾಸ್ಟ್ ಏನಿದೆಯೋ ಅದು ನೀವಿಲ್ಲಿ ಮೆನ್ಷನ್ ಮಾಡ್ಬೇಕು. ಸೊ ಇವಾಗ ನೆಕ್ಸ್ಟ್ ನಾನು ಜನರಲ್ ಮೆರಿಟ್ ಕೊಟ್ಟಿದ್ದೀನಿ, ಸೊ ಅದರಿಂದ ಏನು ತಗೊಳ್ಳಲ್ಲ. ಆಸ್ ಐ ಟೋಲ್ಡ್ ಯು ಎಸ್ ಸಿ ಎಸ್ ಟಿ ಆದ್ರೆ ಇನ್ಕಮ್ ಆರ್ ಡಿ ನಂಬರ್, ಕ್ಯಾಸ್ಟ್ ಆರ್ ಡಿ ನಂಬರ್ ಕಂಪಲ್ಸರಿ. ಸೊ 10th ಬಿ ನ ಮಿಕ್ಕಿದವರು ಅವಾಯ್ಡ್ ಮಾಡ್ಕೋಬಹುದು ಇವಾಗ. ನೆಕ್ಸ್ಟ್ ರಿಲಿಜಿಯನ್, ಅದಾದ್ಮೇಲೆ ಎಲಿಜಿಬಿಲಿಟಿ ಕ್ಲಾಸ್. ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ 4 ಇದೆ. ಎ ಅಂದ್ರೆ ಸ್ಟೂಡೆಂಟ್ ಯಾರು ಅಪ್ಲೈ ಮಾಡ್ತಿದ್ರೆ ಅವ್ರು ಮಿನಿಮಮ್ 7 ವರ್ಷ ಕರ್ನಾಟಕದಲ್ಲಿ ಓದಿದ್ದಾರೆ ಮಿನಿಮಮ್, ಅದರಲ್ಲಿ ಅವರು 10th ಅಥವಾ 12th ಇಲ್ಲೇ ಓದಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಅದು. ಮತ್ತೆ ಡಿಗ್ರಿ ಕೂಡ ಕ್ವಾಲಿಫಿಕೇಶನ್ ಅದು ಮಿನಿಮಮ್ 7 ಇಯರ್ಸ್ ಓದಿದ್ರೆ ಇಲ್ಲಿ ಸಾಕು. ನೆಕ್ಸ್ಟ್ ಬಂದ್ಬಿಟ್ಟು ಬಿ ಬಂದ್ಬಿಟ್ಟು ನಾನು ಇಲ್ಲಿ ಓದಿಲ್ಲ, ನಾನು ಬರೀ ಡಿಗ್ರಿ ಓದಿದೀನಿ, ಆದ್ರೆ ನಮ್ ತಂದೆ ತಾಯಿ ಇಲ್ಲಿ ಓದಿದ್ದಾರೆ, ಮಿನಿಮಮ್ 7 ಇಯರ್ಸ್ ಓದಿದ್ರೆ 10th 12th ಓದಿದ್ರೆ ಅಂದ್ರೆ ಬಿ ಕ್ಲಾಸ್. ಹೆಚ್ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ಕೋಟಾ, ಎನ್ ಬಂದ್ಬಿಟ್ಟು ನಾನ್ ಕರ್ನಾಟಕ ಕೋಟಾ. ಸೊ ನೀವು ಅದನ್ನ ಡೀಟೇಲ್ಸ್ ಆಗ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಕೇರ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಸದ್ಯಕ್ಕೆ ನಾನು ಎ ಕೊಟ್ಟಿದ್ದೀನಿ. ಆಮೇಲೆ ಕ್ವಾಲಿಫೈಂಗ್ ಡಿಗ್ರಿ ಎಕ್ಸಾಮಿನೇಷನ್, ನೀವೇನ್ ಓದಿದ್ದೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಈಗ ನೀವು ಡಿಗ್ರಿ ಕಂಪ್ಲೀಟ್ ಆಗಿದೆ, ಕಂಪ್ಲೀಟೆಡ್ ಇಲ್ಲ ಅಂದ್ರೆ ಅಪಿಯರ್ಡ್, ನಾನು ಈಗ ಸದ್ಯಕ್ಕೆ ಅಪಿಯರ್ಡ್ ಅಂತ ಕೊಡ್ತಾ ಇದ್ದೀನಿ. ಆಮೇಲೆ ಇದು ನಿಮ್ದು ಡಿಗ್ರಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದನ್ನ ನೀವಿಲ್ಲಿ ಕೊಡ್ಬೇಕು. ನಾನ್ ಸುಮ್ನೆ ಒಂದು ಡಮ್ಮಿ ಏನೋ ಕೊಟ್ಟಿದ್ದೀನಿ. ಆಮೇಲೆ ಕಾಲೇಜ್ ಹೆಸರು, ನೀವು ಡಿಗ್ರಿ ಯಾವ ಕಾಲೇಜ್ ಓದಿದ್ದೀರಾ ಅದ್ರ ಹೆಸರು.
ಮತ್ತೆ ಯೂನಿವರ್ಸಿಟಿ, ಆಮೇಲೆ ಡಿಗ್ರಿ ಓದಿರೋ ಯೂನಿವರ್ಸಿಟಿ, ಜೊತೆಗೆ ಒಂದನೇ ಕ್ಲಾಸಿಂದ ಇಲ್ಲಿವರೆಗೂ ನೀವು ಎಷ್ಟು ವರ್ಷ ಇಲ್ಲಿ ಓದಿದಿರೋ ಕರ್ನಾಟಕದಲ್ಲಿ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್, ಎಲ್ ಕೆ ಜಿ ನರ್ಸರಿನೆಲ್ಲ ಕನ್ಸಿಡರ್ ಮಾಡ್ಕೊಬಿಡಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿವರೆಗೂ ಎಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದಿರಾ ಅದನ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಇದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನ್. ಇದು ಬಂದ್ಬಿಟ್ಟು ಸೆಮಿಸ್ಟರ್, ನಿಮ್ಗೆ ಟೂ ಸೆಮಿಸ್ಟರ್ ಇಸ್ ಈಕ್ವಲ್ಸ್ ಟು ಒನ್ ಇಯರ್, ಅಂದ್ರೆ ಫಸ್ಟ್ ಇಯರ್ ಅಂದ್ರೆ ಫಸ್ಟ್ ಸೆಮು ಸೆಕೆಂಡ್ ಸೆಮು, ಸೆಕೆಂಡ್ ಇಯರ್ ಅಂದ್ರೆ ಥರ್ಡ್ ಸೆಮು ಫೋರ್ತ್ ಸೆಮು, ಥರ್ಡ್ ಇಯರ್ ಅಂದ್ರೆ ಫಿಫ್ತ್ ಸೆಮು ಸಿಕ್ಸ್ ಸೆಮು, ಈ ತರ ಹೋಗುತ್ತೆ. ಇಂಜಿನಿಯರಿಂಗ್ ಆದ್ರೆ 4 ವರ್ಷ ಬೇರೆ ಕೋರ್ಸಸ್ ಎಷ್ಟೊಂದು 5 ವರ್ಷ ಇರುತ್ತಲ್ಲ, ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನೀಗ ಬಿ ಕಾಮ್ ಕೊಟ್ಟಿರೋದ್ರಿಂದ ಫಸ್ಟ್ ಇಯರ್ ತಗೊಂಡಿದ್ದೀನಿ, ಫಸ್ಟ್ ಇಯರ್ ತಗೊಳ್ತೀನಿ. ಸೊ ಇಲ್ಲಿ ರಿಸಲ್ಟ್ಸು ಪಾಸ್ ಆಗಿದೆ. ಅಕಸ್ಮಾತ್ ನೀವೇನಾದ್ರೂ ಫೇಲ್ ಆಗಿ ರೀಅಪ್ಲೈ, ಈಗ ಸೆಕೆಂಡ್ ಸೆಮ್ ಫೇಲ್ ಆಗಿ ನೀವೀಗ ಸಿಕ್ಸ್ ಸೆಮಿಸ್ಟರ್ ಜೊತೆಗೆ ಸೆಕೆಂಡ್ ಸೆಮ್ ಎಕ್ಸಾಮ್ ಬರೀತಾ ಇದ್ದೀನಿ ಅಂದ್ರೆ ಇಲ್ಲಿ ಅವೇಟಿಂಗ್ ಅಂತ ಕೊಡ್ಬೋದು. ಮಂತ್ ಆಫ್ ಪಾಸಿಂಗ್ ನೀವು ಜುಲೈ ಅಂತ ಕೊಟ್ಟು 2020 ಅಂತ ಮೆನ್ಷನ್ ಮಾಡ್ಬೋದು. ಸೊ ನಾನು ಇವಾಗ ಫಸ್ಟ್ ಇಯರ್ ಇದು ಕ್ಲಿಯರ್ ಆಗಿರೋದ್ರಿಂದ ಮೇ ಟು, ನೀವು ಸೆಕೆಂಡ್ ಸೆಮಿಸ್ಟರ್ ಯಾವಾಗ ಪಾಸ್ ಆಗಿದ್ದೀರಾ ಅದನ್ನ ಅಲ್ಲಿ ಕೊಡ್ಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು ಈಗ ನಿಮ್ಗೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಟೋಟಲ್ ಮಾರ್ಕ್ಸ್ 700 ಇತ್ತು ಅನ್ಕೊಳ್ಳಿ, ಸೆಕೆಂಡ್ ಇಯರ್ ಅಲ್ಲಿ 700 ಇಟ್ಕೊಳ್ಳಿ, ಸೊ ಎರಡು ಸೇರಿ 1400 ಆಗುತ್ತೆ. ಸೆಕೆಂಡ್ ಮಾರ್ಕ್ಸ್ ಬಂದ್ಬಿಟ್ಟು ಅದೇ ನೆಕ್ಸ್ಟ್ ಎಷ್ಟು ಸ್ಕೋರ್ ನಿಮ್ ತಗೊಂಡಿದ್ರೆ ಅದನ್ನ ನೀವು ಆಡ್ ಮಾಡ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತೀರಾ. ನಾನು ಜಸ್ಟ್ ಒಂದು ಆವ್ರೇಜ್ ಆಗಿ ಇಲ್ಲಿ ಹಾಕೊಳ್ತಾ ಹೋಗಿದ್ದೀನಿ. ಸೇಮ್ ಥಿಂಗ್ ವಿತ್ ಸೆಕೆಂಡ್ ಇಯರ್ ಪಾಸ್ ಜೂನ್ 2019, ಓಕೆ 2019 ಇಲ್ಲಿ ಟೋಟಲ್ ಸ್ಕೋರ್ಸ್ ಅಗೇನ್ ಸೇಮ್ ಥಿಂಗ್ 1400 ಮತ್ತೆ ಸೆಕ್ಯೂರ್ಡ್ ಮಾರ್ಕ್ಸ್ ಎಷ್ಟಿದೆ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಎರಡು ಆಡ್ ಮಾಡಿ, ಸೆಕೆಂಡ್ ಥರ್ಡ್ ಅಂಡ್ ಫೋರ್ತ್ ಸೆಮ್ನ ಆಡ್ ಮಾಡಿ ನಾನು ಮೆನ್ಷನ್ ಮಾಡ್ತಾ ಇರೋದು. ಇದು ಥರ್ಡ್ ಇಯರ್. ನೆಕ್ಸ್ಟ್ ಥರ್ಡ್ ಇಯರ್ ಬಂದ್ಬಿಟ್ಟು ಫಿಫ್ತ್ ಅಂಡ್ ಸಿಕ್ಸ್ತ್ ಸೆಮಿಸ್ಟರ್. ಸೊ ಇಲ್ಲಿ ಅಪಿಯರ್ಡ್ ಆಗಿರೋದ್ರಿಂದ ನಾನಿನ್ನು ನನ್ನ ಸ್ಟೂಡೆಂಟ್ ಇನ್ನು ಅಪಿಯರ್ಡ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅವೇಟಿಂಗ್ ಅಂತ ಹಾಕ್ತೀನಿ, ಯಾಕಂದ್ರೆ ಸಿಕ್ಸ್ ಸೆಮ್ ಎಕ್ಸಾಮ್ ಇನ್ನು ಮಾಡಿಲ್ಲ. ಸೊ ಆನ್ ಅನ್ ಆವ್ರೇಜ್ ಇವಾಗ ನಾವು ಅನ್ಕೊಂಡಿರೋ ಪ್ರಕಾರ ಜುಲೈಲಿ ಎಕ್ಸಾಮ್ ನಡಿಬಹುದು ಅಂತ ಅಂದಾಜ್ ಮೇಲೆ ಜುಲೈ 2020 ಅಂತ ಕೊಟ್ಬಿಟ್ಟು ಇಲ್ಲಿ ನಾನು ಟೋಟಲ್ ಮಾರ್ಕ್ಸ್, ಈಗ ಸದ್ಯಕ್ಕೆ ನಾನು ಫಿಫ್ತ್ ಸೆಮಿಸ್ಟರ್ ಮಾರ್ಕ್ಸ್ ಮಾತ್ರ ಹಾಕ್ತೀನಿ ಇಲ್ಲಿ. ಸಿಕ್ಸ್ ಸೆಮಿಸ್ಟರ್ ನಾನು ಹಾಕಕ್ ಹೋಗಲ್ಲ, ಫಿಫ್ತ್ ಸೆಮಿಸ್ಟರ್ ಮಾತ್ರ ಹಾಕ್ತೀನಿ. ಮತ್ತೆ ಅದ್ರಲ್ಲಿ ಏನ್ ಕೋರ್ಸ್ ತಗೊಂಡಿದಾರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಇದು ಮುಗೀತು. ನೆಕ್ಸ್ಟ್ 14, 15, 16 ಬಂದ್ಬಿಟ್ಟು ನಿಮ್ಗೆ ಡಿಸೆಬಿಲಿಟಿ ಅಂದ್ರೆ ನಿಮ್ದು ಸ್ವಾಧೀನ, ನಿಮ್ಗೆ ಪರ್ಸನಾಲಿಟಿ ಡಿಸೆಬಿಲಿಟಿ ಇದ್ರೆ ಅದನ್ನ ನೀವು ಎಸ್ ಅಂತ ಕೊಟ್ಟು ಅದಕ್ಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ, ನಿಮ್ ತಂದೆ ಏನಾದ್ರು ಸರ್ವಿಸ್ ಮ್ಯಾನ್ ಎಕ್ಸ್ ಎಂಪ್ಲಾಯ್ ಆರ್ಮಿ ಆಗಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾ ಇದ್ರೆ ಎಸ್ ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ಮತ್ತೆ ನೀವು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಅದ್ರಲ್ಲಿ ಬಂದ್ರೆ ಎಸ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಇದನ್ನು 14, 15, 16 ನಿಮ್ಗೇನು ಬರಲ್ಲ ಅಂದ್ರೆ ಇಗ್ನೋರ್ ಮಾಡಿ, ಡೈರೆಕ್ಟ್ 17 ಕ್ವೆಶನ್ ಹೋಗಿ. ಸೊ ನೀವು ಯಾವ ಊರಲ್ಲಿ ಎಕ್ಸಾಮ್ ತಗೋಬೇಕು ಅಂತ ಅನ್ಕೊಂಡಿದ್ರು ಆ ಸೆಂಟರ್ನ ಇಲ್ಲಿ ಮೆನ್ಷನ್ ಮಾಡ್ಬೋದು. ಅಡ್ರೆಸ್ ಬಂದ್ಬಿಟ್ಟು ನನಗೆ ಸದ್ಯಕ್ಕೆ ನಮ್ಮ ಕಾಲೇಜ್ ಅಡ್ರೆಸ್ ಕೊಡ್ತೀನಿ. ಇಲ್ಲಿ ಕೂಡ ನೀವು ಇನ್ನೊಂದು ನೆನ್ಪಿಟ್ಕೋಬೇಕು, ನೀವು ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಈಗ ನೋಡಿ 2 ಬಾರ್ 1 ಇವೆಲ್ಲ ತಗೊಳ್ಳೋದಿಲ್ಲ ಅದು. ಸೊ ಅವೆಲ್ಲ ಹಾಕ್ಬಾರ್ದು, ನೀವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯಾವ್ದೇ ಹಾಕ್ಬಾರ್ದು, ಆಶು ಸ್ಲಾಶು ಇವ್ಯಾವ್ದು ಬರಬಾರ್ದು. ಈ ಕಾಮಾ ಇವೆಲ್ಲ ಓಕೆ, ಮೇಲ್ಗಡೆ ಇದೆಯಲ್ಲ 1-0 ಆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅದ್ಯಾವ್ದು ಅದು ತಗೊಳ್ಳೋದಿಲ್ಲ. ಸೊ ಅದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಸ್ಟೇಟ್, ನೀವು ಯಾವ ಸ್ಟೇಟ್ ಅಲ್ಲಿ ಇದ್ದೀರಾ ಅದು ಐ ಮೀನ್ ಕರ್ನಾಟಕ. ನೆಕ್ಸ್ಟ್ ಡಿಸ್ಟ್ರಿಕ್ಟ್, ಅದಾದ್ಮೇಲೆ ತಾಲೂಕ್, ಅದಾದ್ಮೇಲೆ ಪಿನ್ ಕೋಡ್. ಓಕೆನಾ? ಸೊ ಇಷ್ಟು ಆಗಿ ಸೇವ್ ಅಂತ ಕೊಟ್ರೆ ಇದು ಆಟೋಮ್ಯಾಟಿಕ್ ನಿಮ್ಗೆ ಸೇವ್ ಆಗುತ್ತೆ. ಸೊ ಏನಾದ್ರೂ ಅಕಸ್ಮಾತ್ ಎರರ್ ಇದ್ರೆ ಅದು ಸೇವ್ ತಗೊಳ್ಳಲ್ಲ, ಅವಾಗ ನೋಡಿ ರೆಡ್ ಮಾರ್ಕ್ ರೆಡ್ ಅಲ್ಲಿ ಇದು ಕೊಟ್ಟಿರ್ತಾರೆ ಎಲ್ಲಿ ಏನ್ ಮಿಸ್ಟೇಕ್ ಮಾಡಿದೀರಾ ಅಂತ ಅದನ್ನ ಫಿಲ್ ಮಾಡಿ. ಸೊ ಇದೀವಾಗ ನನ್ನ ಕಾಲಮ್ ಮುಗಿತಿದ್ದು, ಸೇವ್ ಆಯ್ತು. ನೆಕ್ಸ್ಟ್ ಇಮೇಜ್ ಅಪ್ಲೋಡ್ಗೆ ಹೋಗ್ತೀನಿ. ಇಲ್ಲಿ ನಾನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಫೋಟೋಸು ಇದೆಲ್ಲ, ನಾನು ನಿಮ್ಗೆ ಮುಂಚೆನೆ ಹೇಳದ್ನಲ್ಲ. ಸೊ ನಾನು ಆಗ್ಲೇ ಒಂದು ಫೋಲ್ಡರ್ ಮಾಡಿ ಅಲ್ಲಿ ಫೋಟೋಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಸಿಯಾಗಿ ನಾನೀಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಬೇಗ ಬೇಗ ಅದು ಅಪ್ಲೋಡ್ ಆಗ್ತಾ ಹೋಗುತ್ತೆ ಅದು. ಓಕೆನಾ? ಸೊ ಜಸ್ಟ್ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಅಷ್ಟೇ. ಸೊ ಈಗ ತಮ್ಮ ಇಂಪ್ರೆಷನ್ ಕೂಡ ಅದೇ ತರ ಆಯ್ತಲ್ಲ. ಸೊ ಇವಾಗ ಇದು ಕೂಡ ಆಗಿದೆ. ಸೊ ನಮ್ದು ಫಸ್ಟ್ ಹೋಮ್ ಪೇಜು, ನೆಕ್ಸ್ಟ್ ಇಮೇಜ್ ಅಪ್ಲೋಡ್ ಎರಡು ಆಗಿದೆ. ಈಗ ನೆಕ್ಸ್ಟ್ ಡಿಕ್ಲರೇಷನ್. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಒಂದ್ಸಲಿ ನೀವು ಡಿಕ್ಲರೇಷನ್ ಕೊಟ್ರೆ ನೀವು ಹೋಮ್ ಆಗ್ಲಿ ಇಮೇಜ್ ಅಪ್ಲೋಡ್ ಆಗ್ಲಿ ಎರಡು ಎಡಿಟ್ ಮಾಡಕ್ ಆಗಲ್ಲ. ಸೊ ಫಸ್ಟ್ ನೀವು ಕ್ಲಿಯರ್ ಆಗಿ ಎಲ್ಲ ಕರೆಕ್ಟ್ ಆಗಿದ್ರೆ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಡಿಕ್ಲರೇಷನ್ ನ ಕೊಡಿ. ಸೊ ಇಲ್ಲಿ ಡಿಕ್ಲರೇಷನ್ ಕಾಲಮ್ ಇಲ್ಲಿ ಕ್ಲಿಕ್ ಮಾಡ್ಬೇಕು, ದಟ್ ಐ ಹ್ಯಾವ್ ಅಂಡರ್ಸ್ಟುಡ್ ಅಂತ. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕೊಟ್ಟು ಇಲ್ಲಿ ಫೈನಲ್ ಸಬ್ಮಿಷನ್ ಕೊಟ್ಟು ಮತ್ತೆ ಇಲ್ಲಿ ಓಕೆ ಅಂತ ಕೊಡಿ. ಸೊ ಈಗ ಸಬ್ಮಿಷನ್ ಆಗೋಯ್ತು. ಈಗ ನೆಕ್ಸ್ಟ್ ಇದು ಮೂರು ಮುಗೀತು. ಈಗ ನೆಕ್ಸ್ಟ್ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ನೀವು.
NEFT, RTGS, IMPS. ಸೊ ಇಲ್ಲಿ ಮೂರ್ ಬ್ಯಾಂಕ್ ಕೊಟ್ಟಿದ್ದಾರೆ, ICICI ಬ್ಯಾಂಕ್, ಎಸ್ ಬ್ಯಾಂಕ್ ಮತ್ತೆ ಕಾರ್ಪೊರೇಷನ್ ಬ್ಯಾಂಕ್. ಸೊ ನೀವು ಯಾವ ಬ್ಯಾಂಕ್ ಬೇಕಾದ್ರೂ ಅಕೌಂಟ್ ಟ್ರಾನ್ಸ್ಫರ್, ನೀವು ಐ ಮೀನ್ ಆನ್ಲೈನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಸೊ ಒಂದು NEFT, RTGS ಅಂದ್ರೆ ಇದು ಬರೀ ಆನ್ಲೈನ್ ಪೇಮೆಂಟ್ ಇರುತ್ತೆ, ಸೊ ಕ್ಯಾಶ್ ತಗೊಳ್ಳಲ್ಲ ಬ್ಯಾಂಕ್ ಅಲ್ಲಿ. ಸೊ ನೀವ್ ಈ ಮೂರು ಬ್ಯಾಂಕ್ ಹೋಗ್ಬಿಟ್ಟು ಕ್ಯಾಶ್ ತಗೊಳ್ಳಿ ಅಂತ ಅಂದ್ರೆ ಅವರು ಖಂಡಿತ ತಗೊಳ್ಳೋದಿಲ್ಲ. ಸೊ ನೀವೇನ್ ಮಾಡ್ಬೇಕು, ನೀವು ಡೈರೆಕ್ಟ್ ಆಗಿ ನೀವು ಚಲನ್ ನ ಡೌನ್ಲೋಡ್ ಮಾಡ್ಕೊಂಡು, ಚಲನ್ ಡೌನ್ಲೋಡ್ ಆದ್ಮೇಲೆ ನೀವು ಅದನ್ನ ಫಿಲ್ ಮಾಡಿ, ನೀವೇ ನಿಮ್ ಇಂಟರ್ನೆಟ್ ಬ್ಯಾಂಕಿಂಗ್ ಇದ್ರೆ ನೀವು ಡೈರೆಕ್ಟ್ ಆಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಇಂದನೇ ಕಳ್ಸ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಏನೇ ಕನ್ಫ್ಯೂಷನ್ಸ್, ಡೌಟ್ಸ್ ಇದೆ ಅಂದ್ರೆ ನಿಮ್ ಅಕೌಂಟ್ ಎಲ್ಲಿರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ ಅಕೌಂಟ್ SBI ಬ್ಯಾಂಕ್ ಅಲ್ಲಿ ಇದ್ರೆ SBI ಬ್ಯಾಂಕ್ ಹೋಗ್ಬಿಟ್ಟು ಅಲ್ಲಿ NEFT ಇದು ಚಲನ್ ತಗೊಂಡು ಬೆನಿಫಿಷರಿ ಅಕೌಂಟ್ ನಂಬರ್ ನಾನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಪೊರೇಷನ್ ಬ್ಯಾಂಕ್ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಚಲನ್ ಈಗ. ಸೊ ನೀವೀಗ ಡೌನ್ಲೋಡ್ ಚಲನ್ ಅಂತ ಕೊಟ್ಟಿದ ತಕ್ಷಣ, ಡೌನ್ಲೋಡ್ ಚಲನ್ ಅಂತ ಕೊಟ್ಟಿದ ತಕ್ಷಣ ಇದು ಓಪನ್ ಮಾಡಿ, ಇಲ್ಲಿ ನಿಮ್ಗೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ, ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಇದೀವಿ ಒಂದ್ ನಿಮಿಷ. ಫೈನ್, ಸೊ ಈಗ ದಿಸ್ ಇಸ್ ಅ ಚಲನ್, ಈಗ ಓಪನ್ ಮಾಡಿದೀರಾ. ಇಲ್ಲಿ ನಿಮ್ಗೆ ಬೆನಿಫಿಷರಿ ಅಕೌಂಟ್ ನಂಬರ್ ಅಂತ ಬರುತ್ತೆ. ಸೊ ಈಚ್ ಅಂಡ್ ಎವ್ರಿ ಬೆನಿಫಿಷರಿ ಅಕೌಂಟ್ ನಂಬರ್ ಇಲ್ಲಿ ಏನ್ ಕಾಣಿಸ್ತಾ ಇದೆ, ನೀವು ಈ ಅಕೌಂಟ್ ನಂಬರ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಅಂಡ್ ಪ್ಲೀಸ್ ಬಿ ಕ್ಲಿಯರ್, ಈ ಒಂದು ನೀವು ಒಂದು ಮಿಸ್ಟೇಕ್ ಮಾಡಿದ್ರು ಅಕೌಂಟ್ ನಂಬರ್ದು ಆ ಅಮೌಂಟ್ ಹೋಗಲ್ಲ. ಸೊ ಇದು ನೀವೇನ್ ಮಾಡ್ಬೇಕು, ನಿಮ್ ಅಕೌಂಟ್ ಇಂದನೇ ಹೋಗ್ಬೇಕು ಅಂತ ಏನಿಲ್ಲ. ಯಾರೇ ಒಬ್ರು, ಯಾವುದೇ ಒಂದು ಇದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಯಾರ್ ಬೇಕಾದ್ರು ಮಾಡ್ಬೋದು, ಬಟ್ ಅಕೌಂಟ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಸೊ ಇನ್ನೊಂದ್ ಏನಂದ್ರೆ, ಬೆನಿಫಿಷರಿ ಅಕೌಂಟ್ ನಂಬರ್ ಈ ಸ್ಟೂಡೆಂಟ್ ಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ. ಸೊ ನಿಮ್ಗೆ ಬೇರೆ ಇರುತ್ತೆ, ಇನ್ನೊಬ್ರಿಗೆ ಬೇರೆ ಇರುತ್ತೆ, ಆತರ ಇರುತ್ತೆ. ಸೊ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಚಲನ್ ಡೌನ್ಲೋಡ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ತೋರಿಸುತ್ತೆ. ಇವಾಗ ಇಲ್ಲಿ ಖಾಲಿ ಇದೆ, ಏನು ತೋರಿಸಲ್ಲ. ಸೊ ನೀವು ಇಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಅದಾದ್ಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಮಾಡ್ಬೇಕು. ಸೊ ಪ್ರಿಂಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮ್ದು ಫೈನಲ್ ಸ್ಟೇಜ್. ಇಲ್ಲಿಗೆ ನಿಮ್ದು ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋ ಕೆಲಸ ಮುಗಿಯುತ್ತೆ. ಸೊ ಈಗ ಸದ್ಯಕ್ಕೆ ಇದು ನಿಮ್ದು ಚಲನ್ ಪ್ರಿಂಟ್ ಔಟ್ ಪೇಮೆಂಟ್ ಆಗೋವರೆಗೂ ಇದು ನಿಮ್ಗೆ ಪ್ರಿಂಟ್ ಹಾಕಕ್ಕಾಗಲ್ಲ. ಸೊ ಒಂದ್ಸಲಿ ಅದಾದ್ಮೇಲೆ ನೀವು ಪ್ರಿಂಟ್ ಅಪ್ಲಿಕೇಶನ್ ನ ಕೊಟ್ಟು ಪ್ರಿಂಟ್ ಹಾಕೋಬಹುದು. ಸೊ ನೀವು ಪ್ರಿಂಟ್ ಅಪ್ಲಿಕೇಶನ್ ಕೊಟ್ರೆ ಹೇಗ್ ಬರುತ್ತೆ ಅಂದ್ರೆ, ಸ್ಯಾಂಪಲ್ ಅಪ್ಲಿಕೇಶನ್ ಫಾರ್ಮ್ ಒಂದಿದೆ, ತೋರಿಸ್ತೀನಿ. ಸೊ ಇಲ್ಲಿ ನಿಮ್ಗೆ ಈ ತರ ಬರುತ್ತೆ, ಇಲ್ಲಿ ಫೋಟೋ ಬರುತ್ತೆ ನಿಮ್ದು, ಜೊತೆಗೆ ಇಲ್ಲಿ ಎಲ್ಲ ನೀವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಸಿಗ್ನೇಚರ್, ತಮ್ ಇಂಪ್ರೆಷನ್, ಅದಾದ್ಮೇಲೆ ಕೆಳಗಡೆ ಪೇಮೆಂಟ್ ಸ್ಟೇಟಸ್ ತೋರಿಸುತ್ತೆ. ಇಲ್ಲಿ ಈ ಕಾಲಮ್ ಅಲ್ಲಿ ಪೇಮೆಂಟ್ ಸ್ಟೇಟಸ್ ತೋರಿಸುತ್ತೆ. ಪೇಮೆಂಟ್ ಸ್ಟೇಟಸ್ ಖಾಲಿ ಇದ್ರೆ ಇಟ್ಸ್ ನೋ ಯೂಸ್. ಪೇಮೆಂಟ್ ಸ್ಟೇಟಸ್ ತೋರಿಸಿದ್ರೆ ಮಾತ್ರ ಇಟ್ ಇಸ್ ಯೂಸ್ಫುಲ್. ಸೊ ಅಪ್ಲಿಕೇಶನ್ ಫಾರ್ಮ್ ನ ನೀವು ಪ್ರಿಂಟ್ ಹಾಕೊಂಡು ಇದು ಮಾಡ್ಬೋದು. ಸೊ ಫೈನ್, ಐ ಥಿಂಕ್ ಹೋಪ್ಫುಲಿ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನೇ ಡೌಟ್ಸ್ ಇದ್ರು ನೀವು ನನ್ನ ನಂಬರ್ ನ ಕೆಳಗಡೆ ಡಿಸ್ಪ್ಲೇ ಮಾಡಿದೀನಿ ಯೂಟ್ಯೂಬ್ ಇದರಲ್ಲಿ. ಸೊ ನೀವು ಅದನ್ನ ನೋಡ್ಕೊಂಡು ನನಗೆ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.